ಗೊಲ್ಲನ ವೇಷದಲ್ಲಿ ಕುಳಿತಿದ್ದ ಮಹಾವಿಷ್ಣು ಹೇಳ್ತಾನೆ, ಮೈಯಲ್ಲಿ ಗಾಯ, ಕೀವು ತುಂಬಿದ ಗಾಯ ಸೋರ್ತಾ ಇದೆ. ಬಾಣದ ರಂಗ ಬಳಿಗೆ ಬಂದು ಕೇಳ್ತಾನೆ, ಯಾವೂರಪ್ಪ ನಿಂದು, ಯಾವ ದೇಶ ನಿಂದು, ಇದೇನು ಪ್ರಾರಬ್ಧ ಕರ್ಮ, ಮೈಯಲ್ಲಿ ಕೀವು ತುಂಬಿದ ಗಾಯ ಸೋರ್ತಾ ಇದೆ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಏನಂತ, ಅವಾಗ ಹೇಳ್ತಾನೆ, ಯಾವ ಊರು ನಿಮ್ಮ, ಯಾವ ಕೂರಾದರೇನು, ಯಾವ ಕೇರಾದರೇನು, ನನ್ನ ಕಷ್ಟವ ಯಾರೋ ಬಗೆಹರಿಸುವರೋ ಕಾಣೇನು, ಅಯ್ಯಯ್ಯೋ ಅಮ್ಮಮ್ಮ ನಾ ತಾಳೆ ಈ ಬಾಧೆಯ. ಆ ರೋದನದ ಧ್ವನಿ ಮಾಡ್ತಾ ಇದ್ದಲ್ಲ ಶ್ರೀಕೃಷ್ಣ ಪರಮಾತ್ಮ, ಗೊಲ್ಲನ ವೇಷದಲ್ಲಿದ್ದವನು ಬಾಣದ ರಂಗ ಕೇಳ್ತಾವನೆ, ಬಳಿ ಬಾರು ನನ್ನ ರಾಯ, ಎಲಿ ನೋಡೋ ಮಾಕಾರಾಯ, ಗಾಯಗಳು ನೋವಾಗಿವೆ, ಕೇವಿಂದ ಸೋರುತ್ತಿದೆ, ನನ್ನಡಲ ಕೇಳುವರ್ಯಾರೋ, ಮೈಯ ತೊಳೆಯುವರ್ಯಾರೋ, ನನ್ನಡಲ ಕೇಳುವರ್ಯಾರೋ, ಮೈಯ ತೊಳೆಯುವರ್ಯಾರೋ, ನೀವಾದರೂ ಬಳಿ ದಯ ತೋರಿರಿ, ನೀವಾದರೂ ದಯ ತೋರಿರಿ, ಮಹಾರಾಯ ನನ್ನನ್ನು ಕಾಪಾಡಿರಿ. ಯಾವ ಊರಾದರೇನು, ಯಾವ ಕೇರಾದರೇನು, ನನ್ನ ಕಷ್ಟವ ಯಾರು ಬಗೆಹರಿಸುವರೋ ಕಾಣೇನು, ಅಯ್ಯಯ್ಯೋ ಅಮ್ಮಮ್ಮ ನಾ ತಾಳೆ ಈ ಬಾಧೆಯ ಅಂತ ಶ್ರೀಕೃಷ್ಣ ಪರಮಾತ್ಮ ಬಾಣರಂಗನಿಗೆ ಹೇಳ್ದ. ಈ ಪ್ರಕಾರವಾಗಿ ಗೊಲ್ಲನ ವೇಷದಲ್ಲಿದ್ದ ಮುದುಕನಂ ನೋಡಿದ ಮಹಾದೊರೆಯು, ಮುದುಕನಂ ಕಂಡು ಯೋಚಿಸುತ್ತಿದ್ದಾರದಂತೆನೆ, ಅಕಟ ಕಟ್ಟ ಇದು ಎಂತ ಕಷ್ಟವೋ ಕಾಣೇನು, ಯಾವ ಜನ್ಮದ ಕರ್ಮ ಬಾಧೆ ಪಡಿಸಿಕೂದೋ, ನರ ಜನ್ಮ ಬರಬಾರ್ದು ಭುವಿಯಲ್ಲಿ ಕೇಳಯ್ಯ ಎಂದು ಮರುಗಿದ ದ್ವಾರೆ ಮುದುಕನ ಬಳಿ ಬಂದ. ಅಂಜಾದೆ ಮಹಾರಾಜ ಮುದುಕನ ಮೈಯ ತೊಳೆಯೇ, ಅಂಜಾದೆ ಮಹಾರಾಜ ಮುದುಕನ ಮೈಯ ತೊಳೆಯೇ, ಕಿವು ರಕ್ತ ಸುರಿದು ನದಿಯಾಗಿ ಹರಿಯೇ, ನದಿಯಾಗಿ ಹರಿಯೇ, ಬಳಲಿದ ಮಹಾರಾಜ ಬಾಯಾರಿಕೆಯಿಂದಾರಿ, ಬಳಲಿದ ಮಹಾರಾಜ ಬಾಯಾರಿಕೆಯಿಂದಾಲಿ, ಕುಡಿಯಲು ನೀರಿಲ್ಲದೆ ಕಳವಾಳಗೊಂಡ. ಹರಿಯುತ್ತಿರುವ ನೀರು ರಕ್ತಮಯವಾಗಿರಲು ಅಳುಕಾದೆ ಕುಡಿದನು ಮೂರು ಬಗಸೆಯ, ಮೂರು ಬಗಸೆಯ, ಮೂರು ಬಗಸೆಯ. ಮುದುಕನ ಮೈಯನ್ನು ತೊಳೆದ ಬಾಣದ ರಂಗ ವಿಧಿಯನ್ನು ನಿಂದಿಸಿಕೊಂಡು ಬಳಲಿ ಬೆಂಡಾಗಿ ಬಾಯಾರಿಕೆಯಿಂದ ಕುಡಿಯಲು ನೀರಿಲ್ಲದೆ ನದಿಗಿಳಿದು ನೋಡ್ತಾನೆ. ಆ ಕೀವು ರಕ್ತ ಸುರಿದು ನದಿ ರಕ್ತಮಯವಾಗಿದೆ. ಬಾಯಾರಿಕೆಯಿಂದ ಬಳಲಿದಂಥ ಮಹಾರಾಜ ಹಂಜದೆ ಹಣುಕದೆ ಮೂರು ಬಗಸೆಯ ನೀರನ್ನು ಕುಡಿದಿದ್ದಾನೆ.
ಆ ಒಂದು ನಿಷ್ಠೆಗೆ ಕಂಡ ಶ್ರೀಕೃಷ್ಣ ಗೊಲ್ಲನವನ ವೇಷವನ್ನು ಬಿಟ್ಟು ಏನು ಮಾಡ್ತಾನೆ ನೋಡಿ. ಈ ಪ್ರಕಾರವಾಗಿ ಮಹಾಪ್ರಭುವಾದ ಬಾಣದ್ರಂಗನು ನದಿಯ ನೀರಿನಿಂದ ಮುದುಕನ ಮೈಯ ತೊಳೆದು ಬಾಯಾರಿಕೆಯಿಂದ ಬಳಲಿ ನೀರು ಕುಡಿಯಲು ನೀ ನದಿಯ ನೀರಿಗಿಳಿಯಲು ನದಿಯ ನೀರೆಲ್ಲ ರಕ್ತಮಯವಾಗಿರಲು ಮನದಲ್ಲಿ ಅಳುಕದೆ ಮೂರು ಬಗಸೆಯ ರಕ್ತಮಯವಾದ ನೀರನ್ನು ಕುಡಿಯುತ್ತಿರಲು ಮುದುಕನ ವೇಷದಲ್ಲಿದ್ದ ಮುದುಕನ ರೂಪದಲ್ಲಿದ್ದ ಮಹಾವಿಷ್ಣು ಭಕ್ತನ ಭಕ್ತಿಗೆ ಸಂತುಷ್ಟನಾಗಿ ಗೊಲ್ಲನ ವೇಷವಂಬಿಟ್ಟು ಮರ್ಮ ಕೊಡದೆ ವನರಾಜನೆಂದು ನಟಿಸುತ್ತ ಭಕ್ತನಂ ಕಂಡು ಏನೆಂದು ಪೇಳುತ್ತಿದ್ದಾರದೆಂತೇನೆ. ಬಾಣದ ರಂಗ ಮುದುಕನ ವೇಷದಲ್ಲಿದ್ದಂಥ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಗೊಲ್ಲನ ವೇಷದಲ್ಲಿದ್ದಂಥ ಕೃಷ್ಣನ ಮೈಯನ್ನು ತೊಳೆದ. ಆ ಕೀವು ರಕ್ತಲ್ಲ ಸುರಿದು ನದಿಯಾಗಿ ಹರಿದೋಯ್ತು. ಹಂಜದೆ ಹಳಕದೆ ಬಾಯಾರಿಕೆಯಿಂದ ಬಳದಿದ್ದ ಬಾಣದಂಗ ಮೂರು ಬಗಸೆ ನೀರು ಕುಡಿದ. ಆ ಕೀವು ರಕ್ತದ ನೀರನ್ನು ಕುಡಿದದ್ದನ್ನು ಕಂಡ ಈ ಗೊಲ್ಲನ ವೇಷದಲ್ಲಿದ್ದ ಕೃಷ್ಣ ಸಂತುಷ್ಟನಾಗಿ ಭಕ್ತನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ನಿಜರೂಪ ಗೊತ್ತಾದರೆ ದೇವರೇ ಹೊಲದ ಅಂತ ದುರಹಂಕಾರ ಬರುತ್ತೆ ಅಂತ ಹೇಳಿಬಿಟ್ಟು ವನರಾಜನಂತೆ ನಟಿಸುತ್ತಾ ಅವನಿಗೆ ಪ್ರತ್ಯಕ್ಷನಾಗಿ ಹೇಳ್ತಾನೆ ಏನಂತ, ಮುದುಕನ ವೇಷವ ಬಿಟ್ಟು ವನರಾಜನಂತೆ ನಟಿಸಿ ಬಲರ ರಾಜ ಧನ್ಯನೆಂದನು. ಓ ರಾಜನೇ ನಿನ್ನ ಸತ್ಯಕ್ಕೆ ಎಣೆಯಿಲ್ಲವೆಂದನು. ಮುದುಕನ ವೇಷವ ಬಿಟ್ಟು ವನರಾಜನಂತೆ ನಟಿಸಿ ಬಲರೆ ರಾಜ ಧನ್ಯನೆಂದನು. ಓ ರಾಜನೇ ನಿನ್ನ ಸತ್ಯಕ್ಕೆ ಎಣೆಯಿಲ್ಲವೆಂದನು. ನಾನು ಒಬ್ಬ ವನರಾಜ ಋಷಿಯ ಶಾಪದಿಂದ ನಾನು ಕುಷ್ಠರೋಗಕ್ಕೆ ಗುರಿಯಾಗಿದ್ದೇನು. ಓ ಮಾಕಾದೊರೆಯೇ ಇಂದಿಗೆ ಮುಗಿಯಿತು ನನ್ನ ಕರ್ಮವು, ಬೇಡು ನಿನ್ನ ಅಭೀಷ್ಟವ ಕೊಡುವೆ ನಾನು ವಾರವನ್ನು, ಬೇಡು ನಿನ್ನ ಅಭೀಷ್ಟವ ಕೊಡುವೆ ನಾನು ವಾರವನ್ನು, ಬಿಡು ನಿನ್ನ ಮನದ ದುಡವ ಬಿಡು ನಿನ್ನ ಮನದ ದುಡವ. ಓ ಮಾಕಾರಾಜ ನಿನಗೆ ಮಕ್ಕಳ ಕೊಡುವೆನೆಂದನು ಎಂದ ನುಡಿಯ ಕೇಳಿದ ದೊರೆಯು ಹಿಂದೆ ತಿರುಗಿ ನೋಡಿದನಾಗ ವನರಾಜನ ಪಾದಕ್ಕೆ ಬಿದ್ದನು. ಓ ಮಹಾದೇವ ಓ ಮಹಾದೇವ ಕಣ್ಣೀರಿಂದ ಪಾದವ ತೊಳೆದಾನು, ಕಣ್ಣೀರಿಂದ ಪಾದವ ತೊಳೆದಾನು. ನಾನೇ ಧನ್ಯವಾನ ರಾಜ ನಿನ್ನ ದರ್ಶನ ಕಣ್ಣಿಂದ ಕಂಡೆ, ನನ್ನ ಜನ್ಮ ಸಾರ್ಥಕವಾಯಿತೋ. ಓ ಮಹಾರಾಜ ಪಾವನವ ಗುಣಿಸು ಎಂದನು. ಹಂಗಂತ ಕೇಳ್ತಾನೆ. ವನರಾಜನಾಗಿ ಪ್ರತ್ಯಕ್ಷನಾಗಿನಂಥ ಗೊಲ್ಲನ ವೇಷದಲ್ಲಿದ್ದ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ಶ್ರೀ ಹರಿ ಎಂದು ತಿಳಿಯದೆ ವನರಾಜನೆಂದು ಅವನ ಪಾದಕ್ಕೆ ಬಿದ್ದು ಹೇಳ್ತಾನೆ, ದೇವಾದಿದೇವ ನನ್ನ ಜನ್ಮ ಸಾರ್ಥಕವಾಯಿತು, ಮಕ್ಕಳ ಫಲ ಇಲ್ಲ ಅಂತ ಕೊರತೆ ಇದ್ದೆ, ಮಕ್ಕಳ ಫಲವನ್ನು ಕರುಣಿಸಿ ನನಗೆ ಸಂತಾನ ಪಾಲನೆ ನೀಡಿದೆ, ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತಾನೆ. ಈ ಪ್ರಕಾರವಾಗಿ ಬಾಣದ ರಂಗ ದೊರೆಯು ರಕ್ತಮಯವಾದ ನೀರನ್ನು
ಕುಡಿದು ಅಳುಕದೆ ಮೂರು ಬಗಸೆ ಕುಡಿಯಲು ಮಹಾವಿಷ್ಣುವಿನ ಮಹಾವಿಷ್ಣು ಸಂತೋಷಪಟ್ಟು ಗೊಲ್ಲನ ವೇಷವನ್ನು ಬಿಟ್ಟು ವನರಾಜನಂತೆ ನಟಿಸಿ ಋಷಿಯ ಶಾಪದಿಂದ ಕುಷ್ಠಾರೋಗ್ಯಕ್ಕೆ ತುತ್ತಾಯಿ ನಿನ್ನ ಅಸ್ತ ಮುಟ್ಟಿದ್ದರಿಂದ ಪಾವನವಾದನೆಂದುಡಿಯಲು ನುಡಿದು ನಿನ್ನಂತಹ ಸತ್ಯವಂತನನ್ನು ಮೂರು ಲೋಕದಲ್ಲಿಯೂ ಕಾಣನೆಂದು ನಿನ್ನ ಅಭೀಷ್ಟದಂತೆ ಅಪೇಕ್ಷೆಯಂತೆ ಮಕ್ಕಳ ಫಲವನ್ನು ಕೊಡುವೆನೆಂದು ರಾಜನಿಗೆ ಹೇಳಲು ಬಾಣದನಂಗನು ವನರಾಜನಿಗೆ ನಮಸ್ಕರಿಸಿ ಕಣ್ಣೀರಿಂದ ಪಾದ ಕಮಲ ತೊಳೆದು ಮಕ್ಕಳ ಫಲವನ್ನು ಬೇಡುತ್ತಿದ್ದಾರದಂತೆನೇ.